ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನನ್ನ ಮಟ್ಟಿಗೆ ನಾನು ಈ ವ್ಯವಸ್ಥೆನ ಎದುರಿಸ್ಕೊಂಡು ಹೋದಾಗ ಈ ವ್ಯವಸ್ಥೆ ನನಗೆ ತೋರಿದಂತಹ ಎಲ್ಲಾ ಸವಾಲುಗಳಿಗೂ ಕೂಡ ಸವಾಲಿಗೆ ಜವಾಬು, ವಿರೋಧಗಳಿಗೆ ಪ್ರತಿರೋಧ, ಅಸ್ತ್ರಗಳಿಗೆ ಪ್ರತ್ಯಸ್ತ್ರ, ತಂತ್ರಗಳಿಗೆ ಪ್ರತಿ ತಂತ್ರಗಳನ್ನು ನಾನು ತೋರ್ತಾ ಅದೇನಾಯ್ತು, ಹೋಗ್ತಾ ನಾನು ನನ್ನದೇ ಆದ ಒಂದು ದಾರಿನಲ್ಲಿ ಹೋದೆ. ನಾನು ನನ್ನದೇ ಆದ ಒಂದು ಹೆಜ್ಜೆ ಗುರುತುಗಳಿರುವ, ನನ್ನದೇ ಆದ ಒಂದು ಗುರುತಿರುವ ಒಂದು ಐಡೆಂಟಿಫಿಕೇಶನ್ ಅಂತ ಏನು ಹೇಳ್ತೀವಿ ನಾವು, ಆ ಒಂದು ಐಡೆಂಟಿಫಿಕೇಶನ್ ಅಂದ್ರೆ ಒಬ್ಬರು ಇರೋಂಥ ದಾರಿ ಸೃಷ್ಟಿಯಾಗ್ತಾ ಹೋಯ್ತು. ನಾನು ನನ್ನದೇ ಆದ ದಾರಿನಲ್ಲಿ ಹೋದಾಗ ತಾನಾಗಿ ಒಂದು ಡಿಫ್ರೆಂಟ್ ವೇ ಅಂತ ಏನು ಹೇಳ್ತೀವಿ, ಪ್ರತ್ಯೇಕ ದಾರಿ ಸೃಷ್ಟಿಯಾಯಿತು. ಆ ನಂತರ ಹೋರಾಟ ಮಾಡ್ತಾ ಆ ದಾರಿ ಹೆದ್ದಾರಿ ಆಯಿತು. ಹೆದ್ದಾರಿ ಅಂದರೆ ಅದು ವಿಶಾಲವಾಗಿ ಆಗ್ತಾ ಹೋಯಿತು. ಅಂದರೆ ನಾನು ಎಲ್ಲೇ ಹೋಗಲಿ, ಎಂಥದ್ದೇ ಸಂದರ್ಭದಲ್ಲೂ ಕೂಡ, ಎಂಥ ಪರಿಸ್ಥಿತಿಯನ್ನು ಕೂಡ ನಾನು ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಒಬ್ಬಂಟಿಯಾಗಿ ನಾನು ಹೋರಾಟ ಮಾಡ್ತೀನಿ, ನನ್ನ ಧ್ವನಿನ ಎತ್ತುತ್ತೀನಿ. ಹೀಗಾಗಿ ಈಗ ಎಲ್ಲ ಕಾರಣಗಳಿಂದ ಅದು ಇವತ್ತು ಏನಾಗಿದೆ ಅಂದರೆ ಅದು ನನ್ನ ಮಗುವಿನ ಹೆದ್ದಾರಿ ಅಂತ ವಿಭಿನ್ನವಾದ ಧೋರಣೆಗಳಿಂದ, ಮನೋಧೋರಣೆಗಳಿಂದ, ತನ್ನದೇ ಆದ ಸಿದ್ಧಾಂತದಿಂದ ಕೂಡಿದಂತಹ, ಅಂದರೆ ನಮ್ಮ ಸಾಹಿತ್ಯ ಲೋಕೇಶ್ ಅಕ್ಕಸನಕಟ್ಟೆಯವರು ಹೇಳಿದಂತೆ, ಏನು ಸಿದ್ಧ ಮಾದರಿಯ ದಾರಿಯನ್ನು ಧ್ವಂಸ ಮಾಡಿಬಿಟ್ಟು ತನ್ನದೇ ಆದ ಒಂದು ಪ್ರತ್ಯೇಕ ದಾರಿಯಲ್ಲಿ ಹೋಗೋ ಅಂತಹ ಹೆದ್ದಾರಿ ಇರುವ ನನ್ನದೇ ಒಂದು ಹೆಸರಿನ ಮೊಹರಿದ ಅಂತ ಹೆದ್ದಾರಿನಲ್ಲಿ ಹೋಗ್ಬಿಟ್ಟು ಇವತ್ತದು ತಮ್ಮೆಲ್ಲರ ಮುಂದೆ ಕೂಡ ಅದು ನನ್ನ ಮೊಹರಿನ ಹೆದ್ದಾರಿಯಾಗಿ ಅದು ನನ್ನ ಮನೋಧರ್ಮ, ನನ್ನ ಕವನ ಸಂಕಲನದಲ್ಲಿ ಮೂಡಿ ಬಂದಿದೆ. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ನನ್ನ ಮೊಹರಿನ ಹೆದ್ದಾರಿ ಇತರ ಎಲ್ಲ ಕವನ ಸಂಕಲನಗಳಿಗಿಂತಲೂ ಕೂಡ ವಿಭಿನ್ನವಾಗಿ ನಿಲ್ಲುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಷ್ಟೆಲ್ಲ ಸಂಘರ್ಷಗಳ, ವೈಯಕ್ತಿಕ ಸಂಘರ್ಷಗಳ ನಡುವೆ ಎರಡನೇ ಕವನ ಸಂಕಲನವನ್ನು ಇತ್ತರ್ಥ, ಅದ್ರ ಒಳಗಿರುವಂತಹ ವಿಚಾರಗಳನ್ನು ನಾವತ್ತು ಆ ವ್ಯಕ್ತಿನಲ್ಲೇ ಮಾತಾಡ್ತೀವಿ. ಇವತ್ತು ಅದು ಬಹಳ ನಿಷ್ಠುರವಾಗಿ ತನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಸುಂದರವಾಗಿ ಆ ಕವನ ಸಂಕಲನ ಮೂಡಿ ಬಂದಿದೆ. ಲೋಕೇಶ್ ಅರಸುಕಟ್ಟೆ ನನ್ನ ಸ್ನೇಹಿತ, ಅವರು ಬಂದ ಬಿಡುಗಡೆ ಮಾಡ್ತಿರ್ತಾರೆ. ಬರೀ ನಳಿನ ಅವರು ನನಗೆ ಬಿಡುಗಡೆ ಮಾಡಿಕೊಂಡು ಹೇಳಿದ್ರು. ನಾನು ಒಂದು ಒಳ್ಳೆಯ ಇದನ್ನು ಇಟ್ಕೊಂಡು ಅವರ ಅಧ್ಯಕ್ಷತೆ ನಿರ್ವಹಿಸಿದೆ ಅಂತ ಅವ್ರು ಹೇಳಿದ್ರು. ನಾನು ನಮ್ಮ ಮಾರ್ಗದರ್ಶಕರಾದಂಥ ಗುಂಡಪ್ಪನವರ ಅಧ್ಯಕ್ಷತೆ ನಡೀಬಿಟ್ಟು ಅದಕ್ಕೆ ಒಂದು ಗಟ್ಟಿತನ ವೀಟ್ ಬರಬೇಕು ಅನ್ನೋದಕ್ಕೆ ಹೊರಗಡೆಯಿಂದ ಕರ್ಸರಿ ನೀವು ಕೇಳಿಬಿಟ್ಟು ಲೋಕೇಶ್ ಅರಸುಕಟ್ಟೆಯವರಿಗೆ ಅವಕಾಶ ಮಾಡಬೇಕು. ಎಲ್ಲ ರೀತಿಯಲ್ಲೂ ಸುಭಿಕ್ಷವಾಗಿ ಭಾಳ ಅರ್ಥಗರ್ಭಿತವಾಗಿ ಈ ಸಮಾರಂಭ ನಡೀಲಿ, ಅವರ ಕೃತಿ ಲೋಕಾರ್ಪಣೆಯಾಗಲಿ, ಅದಕ್ಕೆ ಸಂಪೂರ್ಣವಾದಂಥ ಯಶಸ್ಸನ್ನು ಕಲಿಯುತ್ತೆ. ಮತ್ತು ಅವರ ಸ್ಟೋರಿ ನನ್ನ ಅನಿಕೇತನದ ಈ ಒಂದು ಏನು ಒಳ್ಳೆಯ ಉದ್ದೇಶಗಳು ಹೀಗೆ ಮುಂದುವರಲಿಕ್ಕೆ ನಮ್ಮ ಸಮಾಜ ಅನುವು ಮಾಡಿಕೊಡಿ ಅಂತ ಹೇಳಿ ಸಮಾಜಕ್ಕೆ ಕೇಳಿಕೊಂಡು ಅನಿಕೇತನ ವಿಚಾರ ವೇದಿಕೆಯಲ್ಲೇ ನನ್ನ ಎರಡನೇ ಕವನ ಸಂಕಲನ ನನ್ನ ಮೊಹರಿನ ಹೆದ್ದಾರಿನ ಯಾಕೆ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂದರೆ, ಮೊದಲನೇ ಕವನ ಸಂಕಲನ ಏನಾಯಿತು ಅದು ನನಗೆ ಅವಾಗ ಅಷ್ಟೊಂದು ಒಂದು ಏನಪ್ಪ ಅಂತಂದರೆ ಸಾಹಿತ್ಯದ ಬಗ್ಗೆ ಅಷ್ಟೊಂದು ಆಳವಾದ ಜ್ಞಾನ ಇರಲಿಲ್ಲ. ಎಲ್ಲೋ ಒಂದು ಕಡೆ ಒಟ್ಟಾರೆ ನನ್ನ ಕವನ ಸಂಕಲನ ಹೆಂಗೋ ಬಿಡುಗಡೆ ಆದರೆ ಸಾಕಪ್ಪ ಅನ್ನೋ ಒಂದು ಏನೋ ಕಾರಣ ಇತ್ತು ಅಷ್ಟೇ ಹೊರತು. ಬಟ್ ಈಗೇನಾಗಿದೆ ಅಂದರೆ ನನ್ನ ಒಂದು ಸಾಹಿತ್ಯ ಜ್ಞಾನ ಒಂದಿಷ್ಟು ವಿಸ್ತಾರವಾದ ನಂತರ, ನನ್ನ ಜೀವನವನ್ನು ನೋಡೋ ಅಂಥ ಒಂದು ದೃಷ್ಟಿ ವಿಸ್ತಾರವಾದ ನಂತರ ನಾನು ಏನು ಮಾಡಿದೆ, ಇತರ ಎಲ್ಲ ಒಂದು ವೇದಿಕೆಗಳಿಗಿಂತ ವಿಭಿನ್ನವಾದ ಒಂದು ವಾತಾವರಣನ ನಾನು ಅನ್ವೇಷಣೆ ಮಾಡ್ತಾ ಇದ್ದೆ. ಈ ನಂಬ್ತಿರ ಎಲ್ಲೋ ಈ ಎರಡನೇ ಕವನ ಸಂಕಲನನ ನಾನು ಪ್ರಕಟ ಮಾಡಿಟ್ಕೊಂಡು ಬಹಳ ದಿನಗಳಾದರೂ ಕೂಡ ನನಗೆ ಬಿಡುಗಡೆ ಮಾಡಬೇಕು ಅನ್ನೋ ಅಂತಹ ಇಚ್ಛೆನೇ ಇರಲಿಲ್ಲ. ಕಾರಣ ಈ ಇಂತಹ ಒಂದು ಮೌಲಿಕವಾದ ಕೃತಿನ ವಿಶೇಷವಾದ ಒಂದು ವೇದಿಕೆಯಲ್ಲಿ ಬಿಡುಗಡೆ ಮಾಡಿದರೆ ನಮ್ಮ ಕೃತಿಗಳಿಗೂ ಒಂದು ಮೌಲ್ಯ ಇರುತ್ತೆ. ಆನಂತರ ಅದು ಎಲ್ಲ ರೀತಿಯಿಂದನೂ ಕೂಡ ಮಹಿಳೆಯರ ಒಂದು ಕೃತಿಯಾಗಿ ಅದು ಗಮನನೂ ಸೆಳೆಯುತ್ತೆ, ನಮ್ಮ ಕೃತಿಗೊಂದು ಬೆಲೆನೂ ಇರುತ್ತೆ. ಮತ್ತು ಅಂಥ ವಾತಾವರಣದಲ್ಲಿ ಮಾಡಿದಾಗ ಅದು ಹೆಚ್ಚಿನ ಸಾಹಿತ್ಯಾಸಕ್ತರ ಗಮನವನ್ನು ಸೆಳೆಯುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ನಾನು ಒಂದು ವಿಭಿನ್ನವಾದ ವಾತಾವರಣ ಇರೋ ಅಂಥ ಒಂದು ವೇದಿಕೆನ ನಾನು ಅನ್ವೇಷಣೆ ಮಾಡ್ತಾ ಇದ್ದೆ. ಆಕಸ್ಮಿಕವಾಗಿ ನಮ್ಮ ಗುರುಗಳಾದ ಪಿ ಎಲ್ ಲೋಕೇಶ್ವರವರು ನನಗೆ ಈ ಥರ ಅನಿಕೇತನ ಇದೆ ಅಂತ ಹೇಳಿದರು. ಮೊದಲನಿಗೆ ನನಗೆ ಅನಿಕೇತನದ ಬಗ್ಗೆ ಕೇಳಿದಾಗ ಇದು ಒಂದು ಈ ಥರ ಎಲ್ಲ ಸಂಸ್ಥೆಗಳಂತೆ ಇದು ಒಂದು ಅನ್ನೋ ಒಂದು ಕಲ್ಪನೆ ಇತ್ತು.
ಆದರೆ ನಾನು ಮೊದಲನೇ ದಿನ ಯನಿಕೇತನಕ್ಕೆ ಬಂದು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಯಿತು. ನಮ್ಮ ಹೊಸದುರ್ಗ ತಾಲೂಕಿನಂತ ಏನು ಈ ಪಟ್ಟಣದಲ್ಲಿ ಇಂಥದ್ದೊಂದು ವಿಭಿನ್ನವಾದ ಒಂದು ವೇದಿಕೆ ಇದೆಯಾ, ನಾನು ಮೊದಲೇ ಈ ವೇದಿಕೆಗೆ ಯಾಕೆ ಬರಲಿಲ್ಲ ನಾನು ಅಂತೇಳಿ ನಾನು ಮೊದಲನೇ ದಿನ ಇಲ್ಲಿ ಬಂದಾಗಲೇ ಇಲ್ಲಿನ ಒಂದು ವಿಭಿನ್ನವಾದ ವಾತಾವರಣ, ಸಕಾರಾತ್ಮಕವಾದ ಶಕ್ತಿ ಮತ್ತು ಮೌಲ್ಯಾಧಾರಿತ ಸಿದ್ಧಾಂತಗಳನ್ನು ಹೊಂದಿರೋಂಥ ಅನಿಕೇತನದಂಥ ವಿಚಾರ ವೇದಿಕೆಯಲ್ಲೇ ನಾನು ಬಿಡುಗಡೆ ಮಾಡಿದರೆ ಮಾಡಬೇಕು ಅನ್ನೋ ಒಂದು ಸೂಕ್ತ ನಿರ್ಧಾರವನ್ನು, ಸರಿಯಾದ ನಿರ್ಧಾರವನ್ನು ನಾನು ಅದೇ ಕ್ಷಣದಲ್ಲಿ ನಾನು ಮಾಡಿದೆ. ಹಾಗಾಗಿ ಅದು ಅನಿಕೇತನದಂಥ ವಿಚಾರ ವೇದಿಕೆಯಲ್ಲಿ ನಾನಿವತ್ತು ಬಿಡುಗಡೆ ಮಾಡ್ತಾ ಇದ್ದೀನಿ. ಹಾಗಾಗಿ ಇಂಥ ವೇದಿಕೆಯಲ್ಲಿ ಬಿಡುಗಡೆ ಮಾಡಿದರೆ ನನ್ನ ಕೃತಿಗೂ ಕೂಡ ಸಾಕಷ್ಟು ಮೌಲ್ಯ ಇರುತ್ತೆ. ಹೆಚ್ಚಿನ ಸಾಹಿತ್ಯಾಸಕ್ತರನ್ನ, ಮಾಧ್ಯಮದವ್ರನ್ನ, ಎಲ್ಲ ನಾಗರಿಕರನ್ನ ಇದು ತಲುಪುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಅನಿಕೇತನದಂತಹ ವಿಭಿನ್ನವಾದ ಸಿದ್ಧಾಂತದ ತಳಹದಿಯ ಮೇಲೆ ರೂಪುಗೊಂಡಂತಹ ವಿಚಾರ ವೇದಿಕೆಯಲ್ಲಿ ಬಿಡುಗಡೆ ಮಾಡಿದೆ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.